ನಮಸ್ಕಾರ. ನಾವು ಬೆಂಗಳೂರಿನ ಸದ್ಗುರು ಸನ್ನಿಧಿಯಲ್ಲಿ ನಂದಿ ಮತ್ತು ಮಹಾಶೂಲದ ಪ್ರಾಣ ಪ್ರತಿಷ್ಠಾಪನೆಯನ್ನು ಮುಗಿಸಿ ಬಂದಿದ್ದೀವಿ. ಹಾಗೇನೆ ಇಡೀ ದೇಶವೇ ಅಯೋಧ್ಯೆಯ ಶ್ರೀರಾಮ ಮಂದಿರದ ಬಗ್ಗೆ ಉತ್ಸುಕವಾಗಿದೆ. ಇರಬೇಕಾದ್ದೆ, ಯಾಕೆ ಅಂದರೆ ಜನರು 500 ವರ್ಷಗಳಿಂದ ಕಾಯ್ತಿದ್ರು, ಈಗ ನೆರವೇರ್ತಿದೆ. ಹಾಗಾಗಿ ದೇಶದಲ್ಲಿ ಅಪಾರ ಉತ್ಸುಕತೆ ಇದೆ. ಇವೆಲ್ಲ ಏನು? ಒಂದು ದೈವರೂಪಾನ ನೆಲೆಗೊಳಿಸೋ ಅಥವಾ ಪ್ರತಿಷ್ಠಾಪಿಸೋ ಪ್ರಕ್ರಿಯೆ ಅಂದರೆ ಒಂದು ಶಕ್ತಿ ರೂಪವನ್ನು ಸ್ಥಿರಗೊಳಿಸೋದು, ಮತ್ತದು ಅದಕ್ಕೆ ವಿಧಿಸಿದ ಗುಣವನ್ನು ಹೊರಸೂಸುತ್ತೆ. ನಾವು ಅತ್ಯುನ್ನತ ಅಂತ ಪರಿಗಣಿಸಿ ಹಂಬಲಿಸೋ ಗುಣವನ್ನೇ ಆ ದೈವರೂಪದಲ್ಲಿ ಸ್ಥಾಪಿಸೋದು. ಈ ನಾಗರಿಕತೆಯಲ್ಲಿ ಹಿಂದೂಸ್ಥಾನ ಅಂತ ಕರೆಯೋ ಈ ನೆಲದಲ್ಲಿ ನಾವು ದೈವತ್ವ ಕೆಳಗಿಳಿದು ಬರಲಿ ಅಂತ ಕಾಯಲ್ಲ, ಆ ಸಾಧ್ಯತೆನ ನಮ್ಮೊಳಗೆ ಪೋಷಿಸಿ ಬೆಳೆಸ್ತೀವಿ. ಈ ನಿಟ್ಟಿನಲ್ಲಿ ನಮ್ಮೊಳಗೆ ಒಂದು ಸ್ಥಿರವಾದ ಅಡಿಪಾಯವನ್ನು ನಿರ್ಮಿಸೋದು ಮುಖ್ಯ. ಅದಕ್ಕೆ ಸಂಸ್ಕೃತದಲ್ಲಿ ಅನುಷ್ಠಾನಂ ಅಂತಾರೆ, ದಕ್ಷಿಣ ಭಾರತದಲ್ಲಿ ಅನುಷ್ಠಾನ ಅಂತಾರೆ, ಹಿಂದಿ ಮಾತಾಡೋ ಜನರು ಅನುಷ್ಠಾನ್ ಅಂತಾರೆ. ಇದು ದೈವಿಕ ಸಾಧ್ಯತೆಗೆ ನಮ್ಮೊಳಗೆ ಅಡಿಪಾಯನ ಹಾಕಿದಂತೆ, ಅಥವಾ ಈ ದೇಹವನ್ನೇ ಒಂದು ಜೀವಂತ ದೇವಾಲಯವಾಗಿಸೋದು, ಶುದ್ಧೀಕರಣ ಪ್ರಕ್ರಿಯೆಗಳಿಂದ ಮತ್ತು ಜೀವವರ್ಧನೆಯ ವಿಧಾನಗಳಿಂದ ದೈವಿಕತೆ ನೆಲೆಯಾಗುವಂತೆ ದೇಹನ ಯೋಗ್ಯವಾಗಿಸೋದು. ನಾವು ಮಾಡೋ ಎಲ್ಲ ಪ್ರಾಣ ಪ್ರತಿಷ್ಠೆಯಲ್ಲಿ ಭಾಗಿಯಾಗೋ ಜನರಿಗೆ ಯಾವಾಗಲೂ ಒಂದು ಸಮರ್ಪಕ ಯೋಗ ಸಾಧನೆ ಇರುತ್ತೆ. ಇವು ನಮ್ಮೊಳಗೆ ಒಂದು ಸ್ಥಿರವಾದ ಅಡಿಪಾಯವನ್ನು ನಿರ್ಮಿಸೋ ಮಾರ್ಗಗಳು. ಪ್ರಾಣ ಪ್ರತಿಷ್ಠೆಯ ಮೂಲಕ ಅಭಿವ್ಯಕ್ತವಾಗಿರೋ ಶಕ್ತಿ ರೂಪ ನಮ್ಮೊಳಗೂ ವ್ಯಕ್ತವಾಗುವಂತೆ ಮಾಡೋಕ್ಕೆ ಅನುಷ್ಠಾನದ ಈ ಪ್ರಕ್ರಿಯೆನ ಬೇರೆ ಬೇರೆ ಅವಧಿಯವರೆಗೆ ಮಾಡಬಹುದು. ಕೆಲವು ಸಾಧಕರು ಇಡೀ ಸೌರ ಆವರ್ತನದವರೆಗೆ ಮಾಡ್ತಾರೆ, ಅಂದರೆ 12 ವರ್ಷಗಳವರೆಗೆ. ಕೆಲವರು 36 ತಿಂಗಳು ಮಾಡ್ತಾರೆ, ಕೆಲವರು 90 ದಿನ ಮಾಡ್ತಾರೆ, 64 ದಿನಗಳು, 33 ದಿನಗಳು, 28 ದಿನ, 21, 12, 11, 9, 7, 5, 3 ದಿನಗಳವರೆಗೆ ಮಾಡ್ತಾರೆ. ಯಾವ ರೀತಿ ಪ್ರಾಣ ಪ್ರತಿಷ್ಠೆ ಅನ್ನೋದರ ಮೇಲೆ ಈ ಸಾಧನಗಳನ್ನು ವಿನ್ಯಾಸ ಮಾಡಿರೋದು, ವ್ಯಕ್ತಿ ನೆನಪುಗಳ ಅಚ್ಚೊತ್ತು ಮತ್ತು ಸಂಬಂಧಪಟ್ಟ ಭಾವನೆಗಳನ್ನು ಮೀರಿ ದೈವರೂಪದ ಗುಣವನ್ನು ಅಂತರ್ಗತ ಮಾಡಿಕೊಳ್ಳೋಕ್ಕೆ ಸಮರ್ಥನಾಗೋಕ್ಕೆ, ನಾವೇನಾಗಿದ್ದೀವೋ ಅದರ ಪ್ರಾಣಮಯ ಕೋಶ ಮತ್ತು ವಿಜ್ಞಾನಮಯ ಕೋಶದಲ್ಲಿ ಅದರ ಛಾಪು ಮೂಡಿಸೋಕ್ಕೆ, ಅಂದರೆ ದೇಹ ಮತ್ತು ಮಾನಸಿಕ ರಚನೆಗಳನ್ನು ಮೀರಿ ಆಳವಾದ ಮಟ್ಟದಲ್ಲಿ ಈ ಶಕ್ತಿ ರೂಪದ ಮತ್ತು ಅದರ ಗುಣಗಳ ಛಾಪನ್ನು ಹೊಂದೋಕ್ಕೆ, ಅಂದರೆ ನಮ್ಮೊಳಗಿನ ಆಳವಾದ ಸ್ತರಗಳಲ್ಲಿ ದೈವಿಕ ಸಾಧ್ಯತೆಯ ಬೀಜವನ್ನು ಬಿತ್ತೋದು. ಜೀವನದ ಸಾಮಾನ್ಯ ಜಂಜಾಟಗಳು ಆ ಸಾಧ್ಯತೆಯನ್ನು ನಿರಾಕರಿಸಿ ಕೆಡಿಸಬಾರದು ಅಂತ. ಮೋಕ್ಷ ಅಥವಾ ಮುಕ್ತಿಯನ್ನು ಅರಸುವ ನಿಟ್ಟಿನಲ್ಲಿ ಇದು ಬಹಳ ಮುಖ್ಯವಾದ ಹೆಜ್ಜೆ. ಅನುಷ್ಠಾನದ ಪ್ರಕ್ರಿಯೆ ಕೇವಲ ಪ್ರಾಣ ಪ್ರತಿಷ್ಠೆಯ ಸಮಯಕ್ಕೆ ಮಾತ್ರ ಪ್ರಸ್ತುತ ಅಂತ ಅಲ್ಲ, ಅದನ್ನು ವ್ಯಕ್ತಿ ತನ್ನ ಅನುಕೂಲಕ್ಕೆ ತಕ್ಕನಾಗಿ ಯಾವಾಗಾದರೂ ಮಾಡಬಹುದು. ಇದೊಂದು ಸಾಮಾನ್ಯ ಅಭ್ಯಾಸ ಆಗಿತ್ತು. ಮಹತ್ವಪೂರ್ಣ ಕಾರ್ಯವನ್ನು ಕೈಗೆತ್ತಿಕೊಂಡ ವ್ಯಕ್ತಿ ಬೇರೆ ಬೇರೆ ಅವಧಿಗಳವರೆಗೆ ಅನುಷ್ಠಾನ ಮಾಡ್ತಾ ಇದ್ರು. ರಾಜರುಗಳು ಯುದ್ಧಕ್ಕೆ ಹೋಗೋ ಮೊದಲು ಅಥವಾ ಅಭಿಯಾನಕ್ಕೆ ಹೋಗೋ ಮೊದಲು ಅನುಷ್ಠಾನವನ್ನು ಮಾಡ್ತಿದ್ರು. ಯಾಕೆ ಅಂದರೆ ಯಶಸ್ಸು ನೀವು ಆಸೆ ಪಡೋದ್ರಿಂದ ಸಿಗಲ್ಲ, ಬದಲಾಗಿ ನಿಮ್ಮದೇ ಪ್ರವೃತ್ತಿಗಳು ನಿಮ್ಮ ಯಶಸ್ಸಿಗೆ ಒಂದು ಅಡ್ಡಿಯಾಗದಂತೆ ನೋಡಿಕೊಳ್ಳಬೇಕು. ಜಗತ್ತಿನ ಸವಾಲುಗಳನ್ನು ಎದುರಿಸೋ ಮೊದಲು ನೀವೇ ಒಂದು ಸಮಸ್ಯೆಯಾಗಿಲ್ಲ ಅನ್ನೋದನ್ನು ಖಚಿತಪಡಿಸಬೇಕು. ಅನುಷ್ಠಾನ ವ್ಯಕ್ತಿಯ ವಿಕಸನದ ಅನುಸಾರವಾಗಿ ಹಲವು ವಿಧಾನಗಳನ್ನು ಒಳಗೊಂಡಿರೋ ಶಕ್ತಿಯುತ ಮಾರ್ಗ, ಅಥವಾ ಎಲ್ಲ ರೀತಿಯ ವ್ಯಕ್ತಿಗಳಿಗೆ ನಿರ್ದಿಷ್ಟ ಅನುಷ್ಠಾನಗಳನ್ನು ನೀಡಬಹುದು.
ಅದನ್ನು ದೈಹಿಕ ಪ್ರಕ್ರಿಯೆಗಳ ನಿಟ್ಟಿನಲ್ಲಿ, ಉಸಿರಾಟಕ್ಕೆ ಸಂಬಂಧಿಸಿದ ಅಥವಾ ಆಚರಣೆಗಳ ಜೀವಶಕ್ತಿ ಅಥವಾ ಪ್ರಜ್ಞೆಯ ನಿಟ್ಟಿನಲ್ಲಿ ನೀಡಬಹುದು. ಪ್ರತಿಯೊಬ್ಬ ಮನುಷ್ಯನು ಅನುಷ್ಠಾನ ಮಾಡೋಕ್ಕೆ ಮಾರ್ಗಾನ ಕಂಡುಕೋಬೇಕು. ನೀವು ಪರಿಣಾಮಕಾರಿಯಾದ ಮತ್ತು ಸಾರ್ಥಕ ಜೀವನವನ್ನು ಹೊಂದಬೇಕು ಅಂದರೆ ಅದ್ಭುತ ನಾಗರಿಕತೆಯ ನೆಲೆಯಾಗಿರೋ ಈ ದೇಶದ ನಾಯಕ ರಾಮನ ಮೇಲೆ ಅನುಷ್ಠಾನ ಮಾಡ್ತಿರೋದನ್ನು ನೋಡಿ ನನಗೆ ಅತ್ಯಂತ ಸಂತೋಷವಾಗ್ತಿದೆ. ರಾಮನನ್ನು ನ್ಯಾಯಯುತ, ಸ್ಥಿರ ಮತ್ತು ಸಮೃದ್ಧ ಆಳ್ವಿಕೆಯ ಸಾಕಾರ ರೂಪವಾಗಿ ನೋಡಲಾಗುತ್ತೆ. ಕೇವಲ ಒಬ್ಬ ನಾಯಕನಲ್ಲ, ಎಲ್ಲ ನಾಯಕರು ಮತ್ತು ಪ್ರಜೆಗಳು ರಾಮರಾಜ್ಯ ನಿರ್ಮಿಸೋಕ್ಕೆ ಅನುಷ್ಠಾನ ಮಾಡಬೇಕು. ನೀತಿ ತತ್ವಗಳ ಮೇಲೆ ನಿಂತಿರೋ ನಿಯಮ ಪಾಲನೆಯ ದೇಶನ ಕಟ್ಟೋಕ್ಕೆ, ಅದನ್ನೇ ಧರ್ಮ ಅನ್ನೋದು. ಈಗ ಸಾಮಾನ್ಯವಾಗಿ ಬಳಕೆಯಲ್ಲಿರೋ ರಿಲಿಜಿಯನ್ ಪದ ಧರ್ಮ ಅನ್ನೋ ಪದವನ್ನು ಕಸಿದುಕೊಂಡಿದೆ. ಧರ್ಮ ಮೀನ್ಸ್ ಅ ಲಾ, ಧರ್ಮ ಅಂದರೆ ನಿಯಮ. ಬೇರೆ ಬೇರೆ ರೀತಿಯ ಧರ್ಮಗಳಿದ್ವು. ರಾಜನಿಗೆ ರಾಜಧರ್ಮ, ಕುಟುಂಬದಲ್ಲಿರೋನಿಗೆ ಗೃಹಸ್ಥ ಧರ್ಮ, ಗುರುವಿನ ಸ್ಥಾನದಲ್ಲಿರೋನಿಗೆ ಗುರುಧರ್ಮ, ಹೀಗೆ ಬೇರೆ ಬೇರೆ ರೀತಿಯ ಕಾರ್ಯಗಳಿಗೆ ಬೇರೆ ಬೇರೆ ರೀತಿಯ ಧರ್ಮಗಳಿದ್ವು. ಅಂದರೆ ಒಂದು ಸ್ಥಾನದಲ್ಲಿ ಒಬ್ಬಾತ ಹೇಗೆ ಕಾರ್ಯನಿರ್ವಹಿಸಬೇಕು ಅನ್ನೋ ನೀತಿ, ನಿಯಮ ಮತ್ತು ತತ್ವಗಳು. ಆದರೆ ಅತ್ಯಂತ ಮುಖ್ಯವಾದ ಧರ್ಮ ಸ್ವಧರ್ಮ, ನಮ್ಮ ಕುರಿತಾದ ಧರ್ಮ. ಅದೇ ಆಧ್ಯಾತ್ಮಿಕ ಪ್ರಕ್ರಿಯೆ. ಅದು ಪ್ರಾಧಾನ್ಯತೆಯನ್ನು ಪಡ್ಕೊಂಡಿದೆ ಮತ್ತು ಇವತ್ತು ಇತರ ಧರ್ಮಗಳ ಬಗ್ಗೆ ಮಾತಾಡ್ತಿಲ್ಲ. ಹಾಗಾದರೆ ರಾಮರಾಜ್ಯ ಅಂದರೆ ಏನು? ಬಿಲ್ಲು ಬಾಣಗಳ ಕಾಲಕ್ಕೆ ಹಿಂದಿರುಗೋದ? ಅಲ್ಲ, ಇದು ಮೌಲ್ಯಗಳ ಬಗ್ಗೆ, ನೀವಿಟ್ಕೋಬೇಕಾದ ಮೂಲಭೂತ ನೈತಿಕತೆಗಳ ಬಗ್ಗೆ. ಬೇರೆ ಜನಗಳು ನಿಮ್ಮ ಪ್ರಭಾವದ ಅಡಿ ಬಂದಾಗ ನಾಯಕನಾದವನು ಜನರ ಕಲ್ಯಾಣಕ್ಕಾಗಿ ತನ್ನ ಒಳಿತನ್ನ ಪಕ್ಕಕ್ಕಿಡೋದು, ಇದು ರಾಮ. ಎಲ್ಲರ ಏಳಿಗೆಗಾಗಿ ವೈಯಕ್ತಿಕ ಉದ್ದೇಶಗಳನ್ನು ತ್ಯಾಗ ಮಾಡೋದು, ಅದು ರಾಮ. ಎಲ್ಲ ನಕಾರಾತ್ಮಕತೆಗಳನ್ನು ಸಮತೆಯಿಂದ, ಘನತೆಯಿಂದ ನಿರ್ವಹಿಸೋದು, ಅದು ರಾಮ. ಯಾವುದೇ ಬೆಲೆ ತೆತ್ತಾದರೂ ಧರ್ಮವನ್ನು ಸಂಸ್ಥಾಪಿಸೋದು, ಅದು ರಾಮ. ಜೀವನದ ಪ್ರತಿ ಕ್ಷಣವೂ ಉತ್ತಮ ಸೇವೆ ಸಲ್ಲಿಸುವಂತೆ ತನ್ನನ್ನು ವರ್ಧಿಸಿಕೊಳ್ಳೋಕ್ಕೆ ನಿರಂತರ ಪ್ರಯತ್ನಿಸೋದು, ಅದು ರಾಮ. ನಾಯಕರು ಈ ರೀತಿಯಾಗೋಕ್ಕೆ ಬಯಸಿದರೆ, ಈ ಗುಣಗಳ ಮೇಲೆ ಅನುಷ್ಠಾನ ಮಾಡಿದರೆ ರಾಮರಾಜ್ಯ ನೆಲೆಗೊಳ್ಳುತ್ತೆ. ನಾಯಕ ಅಂತ ಅಂದಾಗ ಬರೀ ರಾಜಕೀಯ ಅಥವಾ ಮಿಲಿಟರಿ ನಾಯಕರ ಬಗ್ಗೆ ಯೋಚಿಸಬೇಡಿ. ನೀವು ಪ್ರಭಾವ ಬೀರಬಹುದಾದ ಒಂದೇ ಒಂದು ಜೀವ ನಿಮ್ಮೆದುರಿಗೆ ಇದ್ದರೂ, ನಿಮ್ಮ ಪ್ರಭಾವ ಒಂದು ಜೀವದ ಮೇಲಿರಲಿ, ಹತ್ತು ಜೀವ, ಲಕ್ಷ ಅಥವಾ ಕೋಟಿ ಜೀವಗಳ ಮೇಲಿರಲಿ, ನೀವು ಇನ್ನೊಂದು ಜೀವನ ಪ್ರಭಾವಿಸೋ, ಪ್ರಾಬಲ್ಯ ಬೀರೋ ಸಾಮರ್ಥ್ಯನ ಹೊಂದಿದ್ರೆ ನೀವು ಈ ಐದು ತತ್ವಗಳನ್ನು ಪಾಲಿಸಬೇಕು ಮತ್ತು ಎಲ್ಲೇ ಇದ್ದರೂ ರಾಮರಾಜ್ಯವನ್ನು ನಿರ್ಮಿಸಬೇಕು. ಇದೇ ಅದರ ಅರ್ಥ. ನಾಯಕ ಅಂದರೆ ಬರೀ ಅಲ್ಲಿ ಮೇಲೆ ಕೂತಿರೋ ವ್ಯಕ್ತಿ ಅಲ್ಲ, ಚುನಾಯಿತ ವ್ಯಕ್ತಿ, ರಾಜ, ಸೇನಾ ನಾಯಕ, ಉದ್ಯಮಿ ಇವರೆಲ್ಲರೂ ಇದು ಪ್ರಸ್ತುತ ಹೌದು. ಆದರೆ ಅರ್ಥ ಮಾಡಿಕೊಳ್ಳಿ, ನಾಯಕತ್ವ ಅಂದರೆ ನಮ್ಮ ಬಳಿ ಇನ್ನೊಬ್ಬರ ಜೀವನದಲ್ಲಿ ಬದಲಾವಣೆ ತರೋ ಅವಕಾಶ ಇದೆ ಅಂತ. ಒಂದು ಜೀವವಾಗಲಿ ಅಥವಾ ಲಕ್ಷ ಆಗಲಿ, ಅದು ಮುಖ್ಯ ಅಲ್ಲ. ರಾಮರಾಜ್ಯನ ಕಟ್ಟೋಣ, ಇದನ್ನು ಸಾಕಾರಗೊಳಿಸೋಣ. ರಾಮ 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 ರಾಮ